ಅಂತ ಉಪಾಧ್ಯಕ್ಷರು ಮಾತಾಡ್ದಾಗ ಏನ್ ಉಪಾಧ್ಯಕ್ಷರೇ ಎಲ್ಲ ಅಂತಂದಿರ್ಗೋ ನಮಸ್ಕಾರ, ಅಕ್ಕಂದಿರ್ಗೋ ನಮಸ್ಕಾರ. ಇದು ಆಯ್ತಿರೋಣ, ಅಪ್ಪ ಸುಮ್ನೆ ರೀ, ನಿಮ್ ಸೌಂಡ್ ಕೇಳಿಸುತ್ತೆ, ನಾನು ಒಂಚೂರು ಮಾತಾಡ್ಬಿಡ್ತೀನಿ ಆಮೇಲೆ ಕೂಗಾಡುವ. ಮುಂದೆ ಬರ್ಬೇಕಾ? ಕಪ್ಪಿದ್ದೀನಿ ಕಾಣಿಸೋದು. ಇದು ನಾನು ಎರಡನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ. ಅಂಬರೀಷ್ ಅಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು, ಅವಾಗ ಒಂದ್ಸಲ ಅಂಬರೀಷ್ ಅಣ್ಣಗೋಸ್ಕರ ಬಂದಿದ್ವಿ, ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ತರದವನು ಶ್ರೀಮಂತ ಅಂತಾರೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು 20-30 ವರ್ಷ ಹೋದ್ರೆ 2 ಎಕರೆ ಜಮೀನು ಇಟ್ಕೊಂಡಿರೋ ನಿಜವಾದ ಶ್ರೀಮಂತ. ದಯವಿಟ್ಟು ಯಾರು ಈಗ ಸುಮ್ನೆ ಅದು ಇದು ಯಾರು ಅಕ್ಕಪಕ್ಕದವನು ಮಜಾ ಮಾಡ್ತಾನೆ ಅಂತ ಅವನ ಚೌಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ರು ಚೌಕಿ ಮಾಡ್ಬೇಡ್ರಿ, ದಯವಿಟ್ಟು ಉಳಿಸ್ಕೊಳ್ರಿ. ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರು ಇರಲ್ಲ. ಕಾಟರ ಬಗ್ಗೆ ಮಾತಾಡಕ್ ಬಂದ್ರೆ ಈಗ ನೋಡಿ, ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ, ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬಾ ಕಡಿಮೆ ಆಗ್ತಿದೆ. ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ. ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿರ ಸಿನಿಮಾನ ಮಾಡ್ತಿದ್ದಾರೆ. ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. 29ನೇ ತಾರೀಕು ಕಾಟೇರ ಬರ್ತಾ ಇದೆ, ಎಲ್ಲರು ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅತಿ ಶೀಘ್ರದಲ್ಲಿ ನಾವೆಲ್ಲ ನಮ್ಮ ಉಪಾಧ್ಯಕ್ಷರನ್ನು ನೋಡೋದಕ್ಕೆ ಆಸೆ ಪಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈಗ ನಮ್ಮ ಇಡೀ ಮಂಡ್ಯ ಜನತೆಯ ಒಂದು ರಿಕ್ವೆಸ್ಟ್ ಇದೆ, ಒಂದು ಬೇಡಿಕೆ ಇದೆ. ಅದೇನಪ್ಪ ಅಂದ್ರೆ, ಅಷ್ಟು ಜನ ಸೇರಿ ಕಾಟೇರ ಥೀಮ್ ಮ್ಯೂಸಿಕ್ಗೆ ಒಟ್ಟಿಗೆ ಮೀಸೆ ತಿರುಕೊಂಡು ತೊಡೆ ತಟ್ಕೊಂಡು ಸ್ಟೆಪ್ ಹಾಕ್ಬೇಕು. ಹಾಗೆ ಉಪಾಧ್ಯಕ್ಷರು ಅಂತ ಹೇಳ್ತಿದಾರೆ. ಜನವರಿ ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷರ ದರ್ಶನ ನಾನು ಕೂಡ ಸದಸ್ಯ ಆಗಿ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೊತೆ ನಮ್ದು ಬೇಲಿ ಅಂತ ಹೇಳ್ಕೊಂಡ್ರೆ ಜನವರಿ 26 ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷನೂ ಬರುತ್ತೆ, ದಯವಿಟ್ಟು ನೋಡ್ರಪ್ಪ. ನ್ಯಾಯ ಅಂದ್ರೆ ನ್ಯಾಯ ತುಂಬಾ ಸಂತೋಷ ಚಿಕ್ಕು. ಸೊ ಈಗ ನಮ್ಮ ಪ್ರೀತಿಯ ಮೇರೆಗೆ ಒಂದು ಮ್ಯೂಸಿಕ್ ಹಾಕ್ಬಿಡ್ತಾರಂತೆ. ಇಲ್ಲ, ಅದು ಲಾಸ್ಟ್ ಅಲ್ಲಿ ಬೇರೆನೇ ಪ್ಲಾನ್ ಇದೆ. ಓಕೆ, ಸೊ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಧೀರ ಶೂರ ವೀರ ರಾಕ್ ಲೈನ್ ವೆಂಕಟೇಶ್ ಅವರಿಂದ ಎಲ್ಲರಿಗೂ ಮಾಲಾರ್ಪಣೆ. ಇನ್ನು ನಮ್ಮ ಧರ್ಮಣ್ಣ ಅವರು ಹೇಳಿ. ಧರ್ಮಣ್ಣ ಕಾತಲ್ಲ ದಿಬ್ಬಂದ ಬಗ್ಗೆ ಎಲ್ಲೆಲ್ಲ ಮಾತಾಡ್ತೇನೆ. ನಮಸ್ಕಾರ ಮಂಡ್ಯ, ಎಲ್ಲ ಮಂಡ್ಯ ಜನತೆಗೆ ಮತ್ತೆ ವೇದಿಕೆ ಮುಂದಿರುವ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ. ರೈತ ದೇಶದ ಬೆನ್ನೆಲುಬು ಅಂತ ರೈತರ ದಿನ ಈ ಸಾಂಗ್ ನ ರಿಲೀಸ್ ಮಾಡ್ತಿರೋದು ನಾನೊಬ್ಬ ರೈತನ ಮಗ ಆಗಿ ತುಂಬಾ ಹೆಮ್ಮೆ ಆಗ್ತಿದೆ. ಹಾಗೆ ಕಾಟೇರ ನಮ್ಮ ಕನ್ನಡದ ಹೆಮ್ಮೆ, 29ನೇ ತಾರೀಕು ಅದು ಭಾರತದ ಹೆಮ್ಮೆ ಆಗ್ಲಿ ಅಂತ ಹಾಗೆ ಆಗುತ್ತೆ. ಅದು ನೀವು ಮಾಡೇ ಮಾಡ್ತೀರಾ ಅಂತೇಳಿ ಹೇಳ್ತಾ 29ನೇ ತಾರೀಕು ಮಿಸ್ ಮಾಡ್ದಂಗೆ ಎಲ್ಲ ನೋಡೋಣ. ನಿಮ್ ಎಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಕಾಟೇರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಜೈ ಬಾಸ್, ಜೈ ಮಂಡ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಂಡ್ಯ ಲೋಕಿ ಅವರೇ,